ಹಲೋ ಫ್ರೆಂಡ್ಸ್, ಎಲ್ರಿಗೆ ನಮಸ್ಕಾರ. ಮಣಿಪಾಲ್ ಕಿಚನ್ಗೆ ಆದರದ ಸ್ವಾಗತ. ನಾನು ಪ್ರತಿಭಾ. ಇವತ್ತು ನಾನು ನಿಮಗೆ ಕುಕ್ಕರ್ನಲ್ಲಿ ತರಕಾರಿ ಬೇಯಿಸ್ಬಿಟ್ಟು ಪಾವ್ ಭಾಜಿ ಹೇಗೆ ಮಾಡೋದು ಅಂತ ಆ ರೆಸಿಪಿನ ತೊಗೊಂಬಂದಿದ್ದೀನಿ. ಇಲ್ಲಿ ನೋಡಿ ಫ್ರೆಂಡ್ಸ್, ನನ್ನ ಮೊಮ್ಮಗ ರಿಲೀಸ್ ಮಾಡ್ತಾ ಇದ್ದಾನೆ. ಹೇಗೆ ಕಾಣತ್ತೆ ನೋಡಿ, ತುಂಬ ಚೆನ್ನಾಗಿದೆ ಅಂತ ಹೇಳ್ತಿದ್ದಾನೆ. ಹಾಂ, ನನ್ನ ಚಾನಲ್ಗೆ ಇಷ್ಟು ಸಹ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಮೊದಲಿಂದ ಕೊನೆ ತನಕ ನೋಡಿ, ಆವಾಗ ನಿಮಗೆ ಹೇಗೆ ಮಾಡೋದು ಅಂತ ಚೆನ್ನಾಗಿ ಗೊತ್ತಾಗುತ್ತೆ. ಮತ್ತು ಬೆಲ್ ಬಟನ್ ಪ್ರೆಸ್ ಮಾಡೋದನ್ನಂತೂ ಮರಿಲೇಬೇಡಿ. ಆಗ ನಾನು ಹಾಕುವ ರೆಸಿಪಿ ನೋಟಿಫಿಕೇಷನ್ಸ್ ಎಲ್ಲ ನಿಮಗೆ ಬರುತ್ತೆ, ನೀವೇ ಮೊದಲು ರೆಸಿಪಿಯನ್ನು ನೋಡ್ಬೋದು. ಈಗ ಏನೇನು ಬೇಕು ಅಂತ ನೋಡೋಣವಾ. ಕಾಲಿಫ್ಲವರು, ಹಾಗೆ ಆಲೂಗಡ್ಡೆ ಸ್ವಲ್ಪ ಕಟ್ ಮಾಡಿರೋದು, ಒಂದು ಬೀಟ್ರೂಟು, ಕ್ಯಾರೆಟು, ಮತ್ತು ಹಸಿ ಬಟಾಣಿ. ನಿಮ್ಮ ಹತ್ರ ಹಸಿ ಬಟಾಣಿ ಫ್ರೋಸನ್ ಇದ್ದರೆ ಅದು ಹಾಕ್ಬೋದು, ಫ್ರೆಶ್ ಇದ್ದರೆ ಅದು ಆಗುತ್ತೆ. ಹಾಗೆ ಉಪ್ಪು, ಇವುಗಳಿಗೆ ಈ ವೆಜಿಟೇಬಲ್ಸ್ ಬೇಯಲಿಕ್ಕೆ, ಮತ್ತು ಪಾವ್ ಭಾಜಿ ಮಸಾಲ ಪೌಡ್ರು, ಮತ್ತು ನೀರುಳ್ಳಿ ಒಂದು ಅರ್ಧ ಕಪ್. ಈಗ ಅದಕ್ಕೊಂದು ಸ್ಪೆಷಲ್ ಚಟ್ನಿ ಮಾಡಬೇಕು, ಬೆಳ್ಳುಳ್ಳಿ ಚಟ್ನಿ. ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ. 7-8 ಬ್ಯಾಡಗಿ ಮೆಣಸಿನಕಾಯಿ ನೆನೆಸಿರೋದು, ಹಾಗೆ ಗಾರ್ಲಿಕ್ ಅಂದರೆ ಬೆಳ್ಳುಳ್ಳಿ, ಜೀರಿಗೆ, ಉಪ್ಪು, ಮತ್ತು ಅರ್ಧ ಲಿಂಬೆ ಹಣ್ಣದು ಜ್ಯೂಸು, ಇಷ್ಟೆಲ್ಲ ಬೇಕು ಆ ಬೆಳ್ಳುಳ್ಳಿ ಚಟ್ನಿ ಮಾಡಲಿಕ್ಕೆ. ಈಗ ಬ್ಯಾಡಗಿ ಮೆಣಸಿನ್ಕಾಯಿ ಇದೆಯಲ್ಲ, ಅದನ್ನು ಒಂದು ಬೌಲ್ಗೆ ಹಾಕ್ಕೊಂಡು 30 ನಿಮಿಷ ನೆನೆಸ್ಬೇಕು. 8 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿದ್ದೀನಿ. ಗುಂಟೂರು ಹಾಕಲಿಲ್ಲ, ಯಾಕಂದರೆ ಅಷ್ಟೇ ಸಾಕಾಗುತ್ತೆ ನನಗೆ ಅಂತನ್ಬಿಟ್ಟು. ಅದು ತಣ್ಣಗಾದಮೇಲೆ ಅದನ್ನು ಬ್ಲೆಂಡರ್ ಬೌಲ್ಗೆ ಹಾಕ್ಕೊಳ್ಳಿ. ಅದರ ಜೊತೆಗೆ ಅದಕ್ಕೆ 5 ಬೆಳ್ಳುಳ್ಳಿ ಎಸಳು, ಹಾಗೆ ಜೀರಿಗೆ ಒಂದು ಅರ್ಧ ಟೀಸ್ಪೂನು, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಅದು ನೆನೆಸಿದ ನೀರಿದೆಯಲ್ಲ ಅದನ್ನು ಪೂರ್ತಿ ಹಾಕ್ಕೊಳ್ಳಿ, ಆವಾಗ ಎಡಿಷ್ನಲ್ ಏನೂ ಹಾಕಬೇಕಂತಿಲ್ಲ. ಮತ್ತು ಅರ್ಧ ಲಿಂಬೆ ಹಣ್ಣಿಂದು ಜ್ಯೂಸ್ ಅಷ್ಟನ್ನು ಹಾಕಿದ್ದೀನಿ. ಮತ್ತು ಚೆನ್ನಾಗಿ ಫೈನಾಗಿ ಗ್ರೈಂಡ್ ಮಾಡ್ಕೊಳ್ಳಿ, ಏನು ಉಳಿಬಾರ್ದು ಅದರಲ್ಲಿ. ಅಷ್ಟು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು, ಯಾವುದ್ರದ್ದು ಏನು ಒಂಥರ ಇದು ಉಳಿತಾರ ರೆಸಿಡ್ಯೂ ಅದು ಉಳಿಬಾರ್ದು ನೋಡಿ, ಎಷ್ಟು ಫೈನಾಗಿದೆ ಹೌದಾ. ಈಗ ಅದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿ ಇಡಿ, ಯಾಕಂದರೆ ಅದು ಬಿಸಿ ಇದೆ. ನಾವು ತಣ್ಣಗಾದಮೇಲೆ ಅದನ್ನು ನಾವು ಫ್ರಿಜ್ನಲ್ಲಿ ಬೇಕಾದರೆ 1 ತಿಂಗಳ ತನಕ ಸ್ಟೋರ್ ಮಾಡ್ಬೋದು. ಪೂರ್ತಿ ತಣ್ಣಗಾದಮೇಲೆ ಒಂದು ಬಾಟ್ಲಿಲಿ ಹಾಕಿ ಇಟ್ಟರೆ ಸ್ಟೋರ್ ಮಾಡ್ಬೋದು 1 ತಿಂಗಳ ತನಕ. ಈಗ ಅದು ತಾಗಿರೋ ನೀರಿದೆಯಲ್ಲ ಬೌಲ್ನಲ್ಲಿ, ಅದೆಲ್ಲ ಹಾಕಿ ತೊಳೆದು ಅದೇ ಬೌಲ್ಗೆ ಹಾಕಿ ಅಡ್ಜಸ್ಟ್ ಮಾಡಿದ್ದೀನಿ ಕನ್ಸಿಸ್ಟೆನ್ಸಿನ. ನಮಗೆ ಹಾಕೋಕೆ ಕೂಡ ಸರಿ ಆಗುತ್ತಲ್ವಾ ಆವಾಗ, ಅದಕ್ಕೋಸ್ಕರ ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡಿ. ಈಗ ಅದನ್ನು ಒಂದು ಬದಿಗೆ ತೆಗೆದಿಡಿ. ಈಗ ಕುಕ್ಕರ್ಗೆ 1 ಟೇಬಲ್ಸ್ಪೂನು ನಾರ್ಮಲ್ ಬೆಣ್ಣೆ ಹಾಕಿದ್ದೀನಿ, ರೂಮ್ ಟೆಂಪ್ರೇಚರ್ಗಿರೋದು. ಹಾಗೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ, 1-2 ಟೇಬಲ್ಸ್ಪೂನು, ಮತ್ತು ಬಿಸಿ ಮಾಡಿ. ಅದು ಎರಡೂ ಒಟ್ಟಿಗೆ ಬಿಸಿಯಾಗಿ ಬರಲಿ, ಕರಗಿ ಬರಲಿ. ಈಗ ಅದಕ್ಕೆ ಕಟ್ ಮಾಡಿರೋಂಥ ಆನಿಯನ್ ಅಂದರೆ ನೀರುಳ್ಳಿ 1-2 ಟೇಬಲ್ಸ್ಪೂನ್ ಹಾಕಿ. ಹಾಗೆ ಕಾಲಿಫ್ಲವರು ನಾನು 1 ಕಪ್ ಕಟ್ ಮಾಡಿ ಆವಾಗಲೇ ತೋರಿಸಿದ್ನಲ್ಲ, ಅದನ್ನ ಪೂರ್ತಿ ಹಾಕಿ. ತುಂಬ ಚಿಕ್ಕದಾಗಿ ಕಟ್ ಮಾಡಬೇಡಿ, ದೊಡ್ಡ ದೊಡ್ಡದಾಗೆ ಕಟ್ ಮಾಡಿಟ್ಕೊಳ್ಳಿ. ಆವಾಗ ಕುಕ್ಕರ್ನಲ್ಲಿ ಬೆಂದರೂ ಕೂಡ ಆಮೇಲೆ ನಮಗೆ ಮ್ಯಾಶ್ ಮಾಡಲಿಕ್ಕೆ ಚೆನ್ನಾಗಾಗುತ್ತೆ, ಮತ್ತು ತುಂಬ ಮ್ಯಾಶಾಗಿ ಹೋಗೋದಿಲ್ಲ. ಈಗ ಅದನ್ನು ಚೆನ್ನಾಗಿ ಆ ಎಣ್ಣೆನಲ್ಲಿ ಸಾಟೆ ಮಾಡ್ಕೊಳ್ಳಿ, ಕೈ ಆಡಿಸ್ಕೊಳ್ಳಿ ಚೆನ್ನಾಗಿ, ಅದು ಪರಿಮಳಯುಕ್ತ ಆಗಲಿ. ಈಗ ಕಟ್ ಮಾಡಿರುವಂಥ ಆಲೂಗಡ್ಡೆ ಮತ್ತು ಬೀಟ್ರೂಟು ಹಾಕ್ಕೊಳ್ಳಿ. ಇಷ್ಟೇ ಲೆಕ್ಕ ಅಂತಿಲ್ಲ, ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಬೋದು. ನಾನೊಂದು 1/4 ಕಪ್ಪು 1/4 ಕಪ್ಪು ಹೀಗೆ ಹಾಕಿದ್ದೀನಿ. ಹಾಗೆ ಬಟಾಣಿನೂ ಹಾಕ್ಕೊಳ್ಳಿ, ಎಲ್ಲ ಒಟ್ಟಿಗೆ ಮಿಕ್ಸ್ ಅಲ್ವಾ ಅದು, ಹೇಗೂ ವೆಜಿಟೇಬಲ್ಸು. ಇದನ್ನು ಕುಕ್ಕರಲ್ಲಿ ಬೇಯಿಸಿದರೆ ಆಮೇಲೆ ನಮಗೆ ಪಾವ್ ಭಾಜಿ ಮಾಡೋಕ್ಕೆ ತುಂಬ ಸುಲಭ ಆಗುತ್ತೆ. ಈಗ ಅದಕ್ಕೆ 1 ಟೀಸ್ಪೂನು ಉಪ್ಪು ಹಾಕ್ಕೊಳ್ಳಿ, ಆ ತರಕಾರಿಗೆ ಮಾತ್ರ ಇದು. ಹಾಗೆ ಪಾವ್ ಭಾಜಿ ಮಸಾಲ ಪೌಡ್ರ್ ಇರುತ್ತಲ್ಲ, ಯಾವುದೇ ಬ್ರ್ಯಾಂಡ್ ಆಗುತ್ತೆ, 2 ಟೀಸ್ಪೂನ್ ಹಾಕ್ಕೊಳ್ಳಿ. ಅದಕ್ಕೆಲ್ಲ ಆಲ್ರೆಡಿ ಮಸಾಲೆ ಸಿಕ್ಬಿಡುತ್ತಲ್ವಾ, ಆಮೇಲಿಂದ ನಾವು ಸ್ವಲ್ಪ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಒಗ್ಗರಣೆಯಲ್ಲಿ ಒಗ್ಗರಣೆ ಹಾಕಿದ್ಮೇಲೆ ಇದು ಮಿಕ್ಸ್ ಮಾಡ್ತೀವಲ್ಲ ಆವಾಗ, ಈಗ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಕಂಬೈನ್ ಆಗೋ ಹಾಗೆ. ಉಪ್ಪು ಮತ್ತು ಪೌಡ್ರು ಎಲ್ಲ ಚೆನ್ನಾಗಿ ತಾಗಲಿ. ಈಗ ಅದಕ್ಕೆ ನಾನು ಕುದಿಯೋ ನೀರು ಹಾಕಿದ್ದೀನಿ, ಎಷ್ಟು ಅಂತಂದರೆ ವೆಜಿಟೇಬಲ್ ಮೇಲೆ 1 ಇಂಚ್ ಬರುವಷ್ಟು ಹಾಕಿದ್ದೀನಿ. ಈಗ ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ಸಾಫ್ಟ್ ಆಗೋ ತನಕ, ಮೆದು ಆಗೋ ತನಕ ಕುಕ್ ಮಾಡ್ಕೊಳ್ಳಿ. ಇದು ಮಾಡಿ ನಾವು ಒಂದು ಬದಿಯಲ್ಲಿ ಇಟ್ಟರೆ ಸ್ವಲ್ಪ ಆರಿದರೆ ನಮ್ಗೆ ಆಮೇಲೆ ಚೆನ್ನಾಗಾಗತ್ತೆ ಇದಕ್ಕೆ ಹಾಕಲಿಕ್ಕೆ. ಈಗ ಒಗ್ಗರಣೆಗೆ ನೋಡಿ ಸಾಸಿವೆ, ಹಾಗೆ 1 ಕಪ್ಪು ಆಗೋಷ್ಟು ನೀರುಳ್ಳಿ, 1/2 ಕಪ್ ಆಗೋಷ್ಟು ಕ್ಯಾಪ್ಸಿಕಮ್ಮು, ಹಾಗೆ ಸ್ವಲ್ಪ ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಮತ್ತು ಹಸಿ ಮೆಣಸಿನ್ಕಾಯಿ 1 ಸಣ್ಣ ಚಾಪ್ ಮಾಡಿಟ್ಟಿದ್ದೀನಿ. ಹಾಗೆ ಪಾವ್ ಭಾಜಿ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು, ಕಸೂರಿ ಮೇಥಿ, ಮತ್ತು ಧನಿಯಾ ಪೌಡ್ರು, ಅಚ್ಚಕಾರದ ಪುಡಿ, ಮತ್ತು ಅರಿಶಿನ ಪುಡಿ ಅಷ್ಟೆ. ಈಗ
ಒಂದು ಪ್ಯಾನ್ಗೆ 1 ಟೇಬಲ್ಸ್ಪೂನು ಬೆಣ್ಣೆ ಹಾಕ್ಕೊಳ್ಳಿ, ಅಂದರೆ ನಾರ್ಮಲ್ ಬೆಣ್ಣೆ, ಮನೆಯಲ್ಲಿ ಮಾಡಿದ್ದು ಬೆಣ್ಣೆ. ಹಾಗೆ 1 ಟೀಸ್ಪೂನು ಜೀರಿಗೆ ಹಾಕ್ಕೊಳ್ಳಿ, ಅದು ಕಾಯತ್ಲೋ ಅದಕ್ಕೆ. ಅದು ಚೆನ್ನಾಗಿ ಚಟಪಟ ಆಗಲಿ ಜೀರಿಗೆ, ಅದರಲ್ಲಿ ಚೆನ್ನಾಗಿ 1-2 ನಿಮಿಷ ಕೈ ಆಡಿಸ್ಕೊಳ್ಳಿ. ಅದು ಕರಗಿ ಜೀರಿಗೆ ಅದರಲ್ಲಿ ಚಟಪಟ ಆಯಿತು ಅಲ್ವಾ, ಚೆನ್ನಾಗಿ ಕಂಬೈನ್ ಆಗಿ ಬಂತು. ಈಗ ನೀರುಳ್ಳಿ ಕಟ್ ಮಾಡಿರೋದು ಹಾಕ್ಕೊಳ್ಳಿ 1 ಕಪ್ಪಷ್ಟು. ನಾನು ಅಮೆಝಾನ್ ಕಪ್ಪಲ್ಲೇ 1 ಕಪ್ ಹಾಕಿದ್ದೀನಿ, ಯಾಕಂದರೆ ಬೇಕಾದಷ್ಟು ವೆಜಿಟೇಬಲ್ಸ್ ಇದೆ ಅಲ್ವಾ. ಈಗ ಅದನ್ನು ಚೆನ್ನಾಗಿ ಸಾಟೆ ಮಾಡ್ಕೊಳ್ಳಿ, ಕೈ ಆಡಿಸ್ತಾ ಇರಿ, ಮೀಡಿಯಂ ಫ್ಲೇಮಲ್ಲಿ ಇಡಿ. ಯಾಕಂದರೆ ನೀರುಳ್ಳಿ ಚೆನ್ನಾಗಿ ಸ್ವಲ್ಪನಾದರೂ ಮೆತ್ತಗಾಗಿ ಬರಲಿ. ಈಗ ಅದಕ್ಕೆ ಕ್ಯಾಪ್ಸಿಕಮ್ ಹಾಕ್ಕೊಳ್ಳಿ, ಹಸಿರು ಕ್ಯಾಪ್ಸಿಕಮ್ 1 ಕಪ್ ಹಾಕಿದ್ದೀನಿ. ಹಾಗೆ ಟೊಮೆಟೊ 1 ಕಪ್ ಹಾಕ್ಕೊಳ್ಳಿ, ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ. ಟೊಮೆಟೊ, ಕ್ಯಾಪ್ಸಿಕಮು ಅದು ಎಲ್ಲ ಚೆನ್ನಾಗಿ ಸ್ವಲ್ಪ ಮೆತ್ತಗಾಗಿ ಬರಲಿ, 2-3 ಮಿನಿಟ್ಸ್ ತನಕ ಹಾಗೇ ಇರಲಿ, ಕಂಬೈನ್ ಆಗಿ ಬರಲಿ. ಈಗ ಅದಕ್ಕೆ ಒಂದೇ ಒಂದು ಹಸಿಮೆಣಸಿನ್ಕಾಯಿ ಕಟ್ ಮಾಡಿರೋದು ಹಾಕ್ಕೊಳ್ಳಿ, ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟು, 1 ಕಪ್ನಷ್ಟು ಚೆನ್ನಾಗಿ ತೊಳೆದು ಸೊಪ್ಪು ಸಣ್ಣಗೆ ಕಟ್ ಮಾಡಿ ಹಾಕ್ಕೊಳ್ಳಿ. ಮತ್ತು 1 ಟೀಸ್ಪೂನು ಕಸೂರಿ ಮೆತ್ತಿ ಹಾಕಿದ್ದೀನಿ. ಎಲ್ಲನೂ ಒಟ್ಟಿಗೆ ಚೆನ್ನಾಗಿ ಕಂಬೈನ್ ಮಾಡ್ಕೊಳ್ಳಿ, ಅದು ಎಲ್ಲ ಅದರಲ್ಲಿ ಚೆನ್ನಾಗಿ ಬೆಂದು ಒಂಥರ ಸ್ಕ್ವೀಸ್ ಆಗಿ ಬರಲಿ 2-3 ನಿಮಿಷದ ತನಕ. ಈಗ ಅದಕ್ಕೆ ಪೌಡ್ರ್ ಹಾಕ್ಕೊಳ್ಳೋಣ, 1/4 ಟೀಸ್ಪೂನು ಅರಿಶಿನ ಪುಡಿ, ಮತ್ತು 1 ಟೀಸ್ಪೂನು ಅಚ್ಚ ಖಾರದ ಪುಡಿ, 1 ಟೀಸ್ಪೂನು ಧನಿಯಾ ಪುಡಿ, 2 ಟೀಸ್ಪೂನು ಪಾವ್ ಭಾಜಿ ಮಸಾಲ. ಇಷ್ಟೆಲ್ಲ ಹಾಕ್ಕೊಳ್ಳಿ, ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ. ಇವಾಗ ನೋಡಿ ತರಕಾರಿ ಅದು ಎಲ್ಲ ಹೇಗೆ ಎಲ್ಲ ಸ್ಕ್ವೀಸ್ ಆಗಿ ಮೆದು ಆಗಿಬಿಡ್ತಲ್ವ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ, ಆವಾಗ ನಾವು ಹಾಕಿದ್ದೀವಿ, ಇವಾಗ ಸ್ವಲ್ಪ ನೋಡಿ ಹಾಕ್ಕೊಳ್ಳಿ, ಚೆಕ್ ಮಾಡಿ ಹಾಕ್ಕೊಳ್ಳಿ ಅಷ್ಟೇ. ಆಮೇಲಿಂದ ಬೇಕಾದರೆ ಹಾಕ್ಕೋಬೋದು. ನಾವು ಬೆಳ್ಳುಳ್ಳಿ ಚಟ್ನಿ ಮಾಡಿಟ್ಟಿದ್ವಲ್ಲ, ಅದನ್ನೊಂದು 2-3 ಟೀಸ್ಪೂನ್ ಹಾಕ್ಕೊಳ್ಳಿ. ನಿಮಗೆ ಆಮೇಲಿಂದ ಬೇಕಾದರೂ ಹಾಕ್ಕೋಬೋದು, ಈಗ ಸೊಟೆ ಮಾಡಿದ್ಮೇಲೆ ಬೇಕು ಅಂತ ಅನ್ನಿಸ್ತಪ್ಪ, 1 ಟೀಸ್ಪೂನ್ ಬೇಕಾದರೂ ಹಾಕ್ಕೋಬೋದು. ನಮ್ಮ ಅಂದರೆ ಖಾರಕ್ಕನುಗುಣವಾಗಿ ಹಾಕ್ಕೊಳ್ಳೋದು. ನಾನು ಮಧ್ಯದಲ್ಲಿ 1 ಟೀಸ್ಪೂನ್ ಹಾಕಿದ್ದೀನಿ ಅದಕ್ಕೆ. ಈಗ ನಾವು ಕುಕ್ಕರಲ್ಲಿ ಬೇಯಿಸಿದ್ವಲ್ಲ ಎಲ್ಲ ವೆಜಿಟೇಬಲ್ಸ್ನ, ಅದನ್ನು ಹಾಕ್ಕೊಳ್ಳಿ, ಲೋ ಫ್ಲೇಮಲ್ಲಿ ಇಡಿ. ಈಗ ಯಾಕಂದರೆ ಹಾಕ್ಕೋಬೇಕಾದ್ರೆ ಬಿಸಿ ಅಲ್ವಾ ಅದು, ಇದು ಬಿಸಿ ಅದು ಸ್ವಲ್ಪ ಬಿಸಿನೇ ಇರುತ್ತೆ. ಸೊ ಈಗ ಇದನ್ನು ಮೀಡಿಯಮ್ ಫ್ಲೇಮ್ಗೆ ಸ್ವಿಚ್ ಮಾಡಿ. ಈಗ ನಮ್ಮ ಅಂದರೆ ಆಲೂಗಡ್ಡೆ ಮ್ಯಾಷರ್ ಇರುತ್ತಲ್ಲ, ಅದರಿಂದ ಚೆನ್ನಾಗಿ 4-5 ಸತಿ ಮ್ಯಾಶ್ ಮಾಡ್ಕೊಳ್ಳಿ ನೋಡಿ. ಹೀಗಾಗಬೇಕದು ಮ್ಯಾಶ್ ಮಾಡಿದಾಗ, ಎಷ್ಟು ಚೆನ್ನಾಗಾಗಿದೆ ನೋಡಿ, ಕಲರ್ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ಈಗ ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ, ಕೊತ್ತಂಬರಿ ಸೊಪ್ಪಿಂದ ಚೆನ್ನಾಗಿ ಗಾರ್ನಿಶ್ ಮಾಡ್ಕೊಳ್ಳಿ. ವಾವ್ ಎಷ್ಟು ಚೆನ್ನಾಗಾಯ್ತು ರೀ, ಮನೆಯೆಲ್ಲ ಪರಿಮಳ ಬರ್ತಾ ಇದೆ, ಅಷ್ಟು ಚೆನ್ನಾಗಾಗಿದೆ. ಲಾಸ್ಟಲ್ಲಿ ಇದಕ್ಕೊಂದು ಸ್ವಲ್ಪ ನಾವು ಬೆಣ್ಣೆ ಹಾಕಿ ಸರ್ವ್ ಮಾಡೋದು ಒಂದು ಪದ್ಧತಿ ಅಲ್ವಾ, ಅದರಿಂದ ಬೆಣ್ಣೆ ಹಾಕ್ಕೊಳ್ಳಿ. ಈಗ ನಾವು ರೆಡಿ ಆಯ್ತದು ಪಾವ್ ಭಾಜಿ ಮಸಾಲ. ಈಗ ಬ್ರೆಡ್ ಅಂದರೆ ಪಾವ್ ಹುರ್ಕೊಳ್ಳೋಣ. ಈಗ ಸ್ವಲ್ಪ 1 ಟೇಬಲ್ಸ್ಪೂನಷ್ಟು ಬೆಣ್ಣೆನ ಹಾಕ್ಕೊಳ್ಳಿ, ಚೆನ್ನಾಗಿ ಮೆಲ್ಟ್ ಆಗಲಿ, ಲೋ ಫ್ಲೇಮಲ್ಲೇ ಇಡಿ. ಯಾಕಂದರೆ ಸ್ಟೀಲ್ ಪ್ಯಾನ್ ಅಲ್ವಾ ಅದು, ಬೇಗ ಬಿಸಿ ಆಗಿಬಿಡುತ್ತೆ. ಬಿಸಿ ಆದಮೇಲೆ ನಮಗೆ ಮತ್ತೆ ಫ್ಲೇಮ್ ಅಡ್ಜಸ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಲೋ ಫ್ಲೇಮಲ್ಲಿ ಇಟ್ಟರೆ ಏನಾದರೂ ಅಡ್ಜಸ್ಟ್ಮೆಂಟ್ ಮಾಡ್ಬೋದು. 1/2 ಟೀಸ್ಪೂನು ಪಾವ್ ಭಾಜಿ ಮಸಾಲ ಪೌಡ್ರ್ ಹಾಕ್ಕೊಳ್ಳಿ, ಸ್ವಲ್ಪ ಬೆಳ್ಳುಳ್ಳಿ ಚಟ್ನಿ ಮಾಡಿದ್ದೀವಲ್ಲ ಅದನ್ನು ಹಾಕ್ಕೊಳ್ಳಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ, ಲೋ ಫ್ಲೇಮಲ್ಲಿ ಇಡಿ. ಈಗ ಪಾವ್ನ ಸ್ಲೈಸ್ ಮಾಡ್ಕೊಳ್ಳಿ, ಮತ್ತು ಅದನ್ನ ಹಾಗೆ ಓಪನ್ ಮಾಡಿ ತವದ ಮೇಲೆ ಹಾಕಿ. ಆವಾಗ ಈ ಮಸಾಲೆ ಎಲ್ಲ ಅದಕ್ಕೆ ತಾಗತ್ತಲ್ವಾ ಚೆನ್ನಾಗಿ, ಹಾಗೆ ಕೈಯಿಂದ ಈ ಥರ ತಿರುಗಿಸ್ಕೊಳ್ಳಿ. ಹಾಗೆ ಪ್ಯಾನಲ್ಲಿ ಈ ಥರ ಹೇಗೆ ನಾನು ಮಾಡಿದ್ದೀನೋ ಆ ಥರ ತಿರುಗಿಸ್ಕೊಳ್ಳಿ. ಆವಾಗ ಮಸಾಲೆ ಚಟ್ನಿ ಎಲ್ಲ ಅದಕ್ಕೆ ತಾಗತ್ತೆ. ಮತ್ತು ಇನ್ನೊಂದು ಸೈಡ್ಗೆ ಫ್ಲಿಪ್ ಮಾಡಿ, ಮತ್ತು ಅದನ್ನು ಸ್ಪ್ಯಾಟ್ಯುಲಾಯಿಂದ ಮಾಡ್ಕೊಳ್ಳಿ, ಯಾಕಂದರೆ ಬಿಸಿ ಇರುತ್ತಲ್ವ, ನಮ್ಗೆ ಇವಾಗ ಮುಟ್ಟಕ್ಕಾಗಲ್ಲ. ಆವಾಗೇನೇ ಬಿಸಿ ಇರಲಿಲ್ಲ ಮೇಲ್ಗಡೆ ಪದರು. ಈಗ ನೋಡಿ ಆಯ್ತಲ್ಲ, ಇವಾಗ ಅದನ್ನು ಸರ್ವ್ ಮಾಡ್ಕೋಬೋದು. ಫೋಲ್ಡ್ ಮಾಡಿಬಿಟ್ಟು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳಿ. ಹಾಗೆ ಸ್ವಲ್ಪ ನೀರುಳ್ಳಿ ಮತ್ತು ಲಿಂಬೆಹಣ್ಣು ಇನ್ನೊಂದು ಕಂಪಾರ್ಟ್ಮೆಂಟ್ನಲ್ಲಿ ಇಟ್ಟಿದ್ದೀನಿ, ಕಾಣತ್ತಲ್ವಾ. ಈಗ ಪಾವ್ ಭಾಜಿ ಹಾಕ್ಕೊಳ್ಳಿ ಇದಕ್ಕೆ. ಪರಿಮಳಯುಕ್ತವಾದ ರುಚಿಕರವಾದ ಮನೆಯಲ್ಲೇ ಮಾಡಿದಂತಹ ಪಾವ್ ಭಾಜಿ ನಿಮಗೆಲ್ಲ ರೆಡಿ ಆಯಿತು. ಬೇಕಾದರೆ ನೀವು ಅದರಲ್ಲಿ ಸ್ವಲ್ಪ ಬೆಣ್ಣೆ ಹಾಕ್ಕೋಬೋದು, ಮತ್ತು ಎಂಜಾಯ್ ಮಾಡ್ಬೋದು. ತುಂಬ ಚೆನ್ನಾಗಾಗಿದೆ ಫ್ರೆಂಡ್ಸ್, ಸೂಪರ್ ಆಗುತ್ತೆ ನೋಡಿ. ಇವಾಗ ತೋರಿಸ್ತಾ ಇದ್ದೀನಿ ಫೈನಲ್ ಪಿಕ್ಚರು. ನನ್ನ ಚಾನಲ್ಗೆ ಎಷ್ಟು ದಿವಸ ಸಬ್ಸ್ಕ್ರೈಬ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ವಿಡಿಯೋನ ಮೊದಲಿಂದ ಕೊನೆ ತನಕ ನೋಡಿದ್ದಕ್ಕೆ ಎಲ್ಲರಿಗೆ ನಮಸ್ಕಾರ. ಇನ್ನು ನೆಕ್ಸ್ಟ್ ಇನ್ನೊಂದು ರೆಸಿಪಿ ತಗೊಂಡು ನಿಮಗೆ ಬರುವ ತನಕ ನಿಮಗೆಲ್ರಿಗೂ ಬಾಯ್ ಬಾಯ್.